ಅದು ಕಳೆದ ಈ ತಿಂಗಳು 19ನೇ ತಾರೀಕು ಏನು ಬಳ್ಳಾರಿನಲ್ಲಿ ಮನೆ ಮುಂದೆಗಡೆ ಕಟ್ಟಿಕೊಂಡಿದ್ದಂತ ಡ್ರೈನೇಜ್ ವಾಟರ್ ಅನ್ನು ಕ್ಲೀನ್ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಪೌರಕಾರ್ಮಿಕ 7 ಜನ ವ್ಯಕ್ತಿಗಳ ಮೇಲೆ ಮಹಿಳೆಯರು ಸೇರಿದಂಗೆ ಏನವರು ಮನೆಯವರು ಅಲ್ಲೇ ಮಾಡಿದ್ದಾರೆ ಅಲ್ಲೇ ಮಾಡಿ ಅವರಿಗೆಲ್ಲನೂ ಕೂಡ ಹಾಸ್ಪಿಟಲ್ ಗೆಟ್ಬಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡು ಅವರೆಲ್ಲ ತೊದರೆಗೊಳಪಟ್ಟಿದ್ದಾರೆ ನನಗೆ ನನ್ನ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಅವರಿಗೆ ಸಮಾಧಾನ ಹೇಳಿ ಅವರ ಕಷ್ಟಗಳನ್ನು ವಿಚಾರ ಮಾಡ್ಕೊಂಡು ಅವರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಕೊಡಬೇಕು ಅದನ್ನ ಕೊಡಬೇಕು ಅಂತಕಂತದ್ರು ಕೂಡ ತೀರ್ಮಾನ ಮಾಡಿ ಅದು ಜೊತೆಗೆ ಯಾರು ಅವರನ್ನ ಅಲ್ಲೆ ಮಾಡಿದ್ರ ವ್ಯಕ್ತಿಗಳ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಕ್ರಮ ಕೈಗೊಂಡಿದ್ದಾರೆ ಎಷ್ಟು ಜನ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಏನು ಅನ್ನೋದನ್ನ ವಿಚಾರ ಮಾಡ್ಕೊಂಡಕ್ಕೋಸ್ಕರವಾಗಿ ನೆನ್ನೆ ಬಂದು ಈಗ ಕಾಲೋನಿನಲ್ಲಿ ಭೇಟಿ ಕೊಟ್ಟು ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡತಕ್ಕಂತ 25 ರೂಪಾಯಿಗಳನ್ನು ಈ ಕೊಟ್ಟಿದ್ದೀವಿ ಅವೆಲ್ಲ ಪೂರ್ತಿ ಚಾಸಿಟ್ ಆದಮೇಲೆ 25 ರೂಪಾಯಿನ ಕೊಡ್ತಾರೆ ಉದ್ದೇಶ ಏನಂದ್ರೆ ಅವರು ಕೊಡತಕ್ಕಂತದ್ದು ಈಗ ಅವನು ಯಾರೋ ನೋಡಿದ ಅವನು ಹೆಸರು ಅವನಿಗೆ ಕೈ ಏಟಾಗಿ ಹೋಗಿದೆ ಕೆಲಸ ಮಾಡಕ ಆಗೋದಿಲ್ಲ ಹಾಗಾಗಿ ಅಂತವರಿಗೆ ಕೆಲಸಕ್ಕೆ ಹೋಗುವವರಿಗೆ ಅವರಿಗೆ ಜೀವನ ನಿರ್ವಹಣೆಗೆ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಏನು ಇದಿದೆ ಅಟ್ರಾಸಿಟಿ ಕೇಸ್ ಆಕ್ಟ್ ಕೆಳಗಡೆ ಅವರಿಗೆ ಕೊಡ್ತಕ್ಕಂತದನ್ನ ಈಗ ಎಲ್ಲರಿಗೂ ಕೂಡ ವಿತರಣೆ ಮಾಡಿದೀವಿ 25 ರೂಪಾಯಿ ಅಂತ ಅದ ಜೊತೆಗೆ ಇವೆಲ್ಲ ನೋಡಿ ಆದಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಡಿಸಿ ಅವರು ಎಸ್ಪಿ ಅವರು ಮತ್ತೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿ ಏನು ಆಕ್ಷನ್ ತಗೊಂಡಿದ್ದೀರಿ ಯಾಕೆ ಘಟನೆ ನಡೆಯಿತು ಮುಂದೆ ಆಗಬಾರದಕ್ಕೆ ಏನು ಪ್ರಿಕಾಷನರಿ ಮೆಜರ್ಸ್ ತಗೊಳ್ಳಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ನಾನು ಭೇಟಿ ಕೊಟ್ಟಿದ್ದೀನಿ ಈ ಸಂದರ್ಭದಲ್ಲಿ ಒಂದು ಏನಂದ್ರೆ ಪೌರಕಾರ್ಮಿಕರಿಗೆ ರಕ್ಷಣೆ ಸರಿಯಾದಂತದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಹಿಂಗೆ ಕೆಲಸ ಮಾಡಕ್ಕೆ ಹೋದಾಗ ಇರುತ್ತೆ ಅಟ್ಯಾಕ್ ಗಳು ಇದು ಒಂದು ಕಡೆ ಅಲ್ಲ ಅನೇಕ ಕಡೆಗಳಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡುವಾಗ ಈ ಕಾರ್ಮಿಕರ ಮೇಲೆ ಅಲ್ಲೇ ಆಗಿರತಕ್ಕಂತ ನಾನು ನೋಡಿದ್ದೀನಿ ಹಾಗಾಗಿ ಅವರಿಗೆ ಸೂಕ್ತ ರಕ್ಷಣೆನೂ ಕೂಡ ಆಯಾ ಕಾರ್ಪೊರೇಷನ್ ಗಳು ಕೊಡಬೇಕು ಇಲ್ಲಿನೂ ಕೂಡ ಏನು 7 ಜನ ಕಾರ್ಮಿಕರನ್ನು ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಸಂಬಂಧಪಟ್ಟ ಕಾರ್ಪೊರೇಷನ್ ಅವರು ಅಲ್ಲಿಗೆ ಸರಿಯಾದಂತ ವ್ಯಕ್ತಿನ ಕಳಿಸಿ ಅಂದ್ರೆ ಒಬ್ಬ ಇಂಜಿನಿಯರ್ ಅನ್ನೋ ಹೆಲ್ತ್ ಆಫೀಸರ್ನ ಕಳಿಸಿ ಅಲ್ಲಿ ಕೆಲಸ ಮಾಡುವಾಗ ಜವಾಬ್ದಾರಿತ ಮಾಡಬೇಕಾಗಿತ್ತು ಕಾರ್ಪೊರೇಷನ್ ಅವರ ಕೆಲಸ ಮಾಡಿಲ್ಲ ಅದನ್ನ ಒಂದು ವರದಿ ತರಿಸ್ಕೊತೀನಿ ಏನು ಯಾಕೆ ಅಲ್ಲಿ ಫೇಲ್ಯೂರ್ ಆಯ್ತು ಅನ್ನೋದನ್ನೆಲ್ಲನೂ ಕೂಡ ವರದಿ ತರಿಸ್ಕೊಳ್ತೀನಿ ತರಿಸ್ಕೊಂಡು ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳೋ ಕೆಲಸನೂ ಕೂಡ ಮಾಡ್ತೀವಿ ಅದು ಒಂದು ಕಡೆಗೆ ಈಗ ಇವತ್ತು ನಾನು ಇಲ್ಲಿ ಬಂದ ಸಂದರ್ಭದಲ್ಲಿ ರಾಜ್ಯಗಳ ಸುತ್ತಾಡ ಸಂದರ್ಭದಲ್ಲಿ ದೊಡ್ಡ ಸಮಸ್ಯೆ ಇತ್ತು ನೇರ ಪಾವತಿಯಲ್ಲಿ ಇರತಕ್ಕಂತವರನ್ನ ಪರ್ಮನೆಂಟ್ ಮಾಡ್ಕೊಡಿ ಅನ್ನೋದು ಇತ್ತು ಇಲ್ಲೂ ಕೂಡ ಅನೇಕ ಮಹಿಳೆಯರು ಹೇಳ್ಕೊಂಡು ನಾವು ನೇರ ಪಾವತಿಯಲ್ಲಿ ಮಾಡ್ತಾ ಇದ್ದೀವಿ ಅಂತೇಳಿ ಈಗ ಸುಮಾರು 3 ತಿಂಗಳ ಹಿಂದೆ ಮುಖ್ಯಮಂತ್ರಿಗಳು ನಾವೆಲ್ಲ ಭೇಟಿ ಮಾಡಿ ನಮ್ಮ ರಿಪೋರ್ಟ್ ಮೇಲೆ ನಾನು ನಮ್ಮ ಇಂದಿನ ನಿಗಮದ ಅಧ್ಯಕ್ಷ ಅಂತ ಹನುಮಂತಪ್ಪನವರು ಕೂಡ ನಮ್ಮ ಜೊತೆಗಿದ್ದರು ಅನೇಕ ಮುಖಂಡರು ಕೂಡ ಜೊತೆಗಿದ್ದು ಅವ್ರು ಭೇಟಿ ಮಾಡಿದ ಸಂದರ್ಭದಲ್ಲಿ ನಮ್ಮ ರಿಪೋರ್ಟ್ನ ಮೇಲೆ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ನೇರ ಪಾವತಿಯಲ್ಲಿ ಇರೋರನ್ನೆಲ್ಲರೂ ಕೂಡ ಪರ್ಮನೆಂಟ್ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನನ ತಗೊಂಡು ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಈಗಾಗಲೇ 3 ಕಮಿಟಿ ಮೀಟಿಂಗ್ಗಳಾಗಿದೆ ಅದರಲ್ಲಿ 10 ಜನ ಐಎಎಸ್ ಆಫೀಸರ್ಗಳು ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತವರು ನಾನು ಮತ್ತೆ 5-6 ಜನ ಪ್ರಮುಖರು ಇದ್ದೀವಿ ಮೇನ್ ಆಗಿ ನನ್ನ ರಿಪೋರ್ಟ್ ಮೇಲೆ ಇವತ್ತು ಆಯೋಗದ ರಿಪೋರ್ಟ್ ಮೇಲೆ ಈಗ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಪೌರ ಕಾರ್ಮಿಕರನ್ನು ಕೂಡ ನೇರ ಪಾವತಿಯಲ್ಲಿ ಅವ್ರನ್ನ ಪರ್ಮನೆಂಟ್ ಮಾಡ್ತೀವಿ ಅಂತ ಐತಿಹಾಸಿಕವಾದಂಥ ತೀರ್ಮಾನ ತಗೊಂಡಿದ್ರು ಬಹುಶಃ ಇಡೀ ಭಾರತ ದೇಶದಲ್ಲಿ ಈ ರೀತಿ ತೀರ್ಮಾನ ತಗೊಂಡಿರತಕ್ಕಂಥದ್ದು ಕರ್ನಾಟಕನೇ ಮೊದಲು ಎಲ್ಲ ಪೌರ ಕಾರ್ಮಿಕರನ್ನು ಕೂಡ ಪರ್ಮನೆಂಟ್ ಮಾಡಬೇಕು ಅನ್ನೋದು.